ಹಾಯ್ ಹಲೋ ವೆಲ್ಕಮ್ ಟು ಎಸ್ ಎನ್ ಟಿವಿ ರಿಲೀಸ್ಗೂ ಮೊದಲೇ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇರುವಂತಹ ಸಿನಿಮಾ ಡೊಳ್ಳು ಒಂದು ಕಾರಣಕ್ಕೆ ಒಂದು ಜಾನಪದ ಕಲೆಯನ್ನು ಒಂದು ಕಥಾವಸ್ತುವಾಗಿ ಇಟ್ಕೊಂಡು ಬಂದಿರುವಂತಹ ಒಂದು ಸೈಡ್ ಯೋಚನೆ ಆದರೆ ಮತ್ತೊಂದು ಸೈಡು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮೊದಲು ನ್ಯಾಷನಲ್ ಅವಾರ್ಡ್ ವಿನ್ನರ್ ಸಿನಿಮಾ ಈಗಾಗಲೇ ನ್ಯಾಷನಲ್ ಅವಾರ್ಡ್ ಗೆದ್ದಿರುವಂತಹ ಸಿನಿಮಾ ಯಾವ ರೀತಿ ಇರ್ಬೋದು ಅನ್ನೋದು ಜನಕ್ಕಿಂತ ಸಾಕಷ್ಟು ಕುತೂಹಲ ಇದೆ ಸದ್ಯ ಇವತ್ತು ಈ ಸಿನಿಮಾದ ಒಂದು ಅಫಿಷಿಯಲ್ ಟ್ರೈಲರ್ ಬಿಡುಗಡೆಯಾಗಿದೆ ಹೆಚ್ಚು ಕಡಿಮೆ ಎರಡು ನಿಮಿಷ ಇಪ್ಪತ್ತೈದು ಸೆಕೆಂಡು ಏನೋ ಇರುವಂತಹ ಎರಡು ನಿಮಿಷ ಇಪ್ಪತ್ತೈದು ಸೆಕೆಂಡ್ ಇರುವಂತಹ ಒಂದು ಟ್ರೈಲರ್ನಲ್ಲಿ ಆ ಕಲೆಗೆ ಅಂದರೆ ಡೊಳ್ಳು ಅನ್ನುವಂತಹ ಒಂದು ಜಾನಪದ ಕಲೆಗೆ ಇರುವಂತಹ ಹಿನ್ನೆಲೆ ಅಂದರೆ ಅದರ ಅಳಿವಿನಂಚಿನಲ್ಲಿರುವಂತಹ ಒಂದು ಕಲೆ ಅದರ ಜೊತೆಗೆ ಈಗಿನ ಜನ್ರೇಷನಲ್ಲಿರುವಂತಹ ಹುಡುಗರು ಅವರ ಬದುಕಿಗಾಗಿ ಈ ಜಾನಪದ ಕಲೆಯನ್ನು ಬಿಟ್ಟು ಮಹಾನಗರಿಯತ್ತ ಮುಖ ಮಾಡ್ತಾ ಇರೋದು ಈ ಎಲ್ಲ ಒಂದು ಕಥಾವಸ್ತುವನ್ನು ಇಟ್ಕೊಂಡು ಬರ್ತಿರುವಂತಹ ಸಿನಿಮಾ ಡೊಳ್ಳು ಸದ್ಯಕ್ಕೆ ಹೇಳಬೇಕು ಅಂತ ಅಂದರೆ ಈಗಾಗಲೇ ಮೊನ್ನೆ ಮೊನ್ನೆ ಒಂದು ಸಾಂಗ್ ಬಿಡುಗಡೆ ಆಗಿತ್ತು ಮಾಯಾನಗರಿ ಅಂತ ಆ ಸಾಂಗ್ ನೋಡಿದಾಗ ಅನ್ಸುತ್ತೆ ಪ್ರತಿಯೊಬ್ಬರು ಕೂಡ ಬೆಂಗಳೂರಿಗೆ ಹೊಸದಾಗಿ ಬಂದಾಗ ಈ ಮಾಯಾನಗರಿಯ ಒಂದು ಆಕರ್ಷಣೆ ಯಾವ ರೀತಿ ಇರುತ್ತೆ ಆಮೇಲೆ ಅಲ್ಲಿ ಬಂದು ಹೆಂಗೆಲ್ಲ ಪರದಾಡಬೇಕು ಅಂತ ನಾವೆಲ್ಲೋ ಒಂದ್ ಕಡೆ ಇರ್ತೀವಿ ಹಳ್ಳಿನಲ್ಲೆಲ್ಲೋ ಒಂದ್ ಕಡೆ ಜೀವನ ಮಾಡ್ತಾ ಇರ್ತಾರೆ ಒಂದಷ್ಟು ಕನಸುಗಳನ್ನ ಇಟ್ಕೊಂಡು ಬೆಂಗಳೂರು ಅಂತ ದೊಡ್ಡ ನಗರಕ್ಕೆ ಬರ್ತಾರೆ ಇನ್ನು ಮುಖ್ಯವಾಗಿ ಇವತ್ತು ಬಿಡುಗಡೆ ಆಗಿರುವಂತಹ ಟ್ರೈಲರ್ನಲ್ಲಿ ಏನಿದೆ ನಾವು ಸಿನಿಮಾದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡೋದಾದ್ರೆ ಈ ಜಾನಪದ ಕತೆ ಅಂದರೆ ಈ ಡೊಳ್ಳು ಕುಣಿತ ಅನ್ನುವಂತಹ ಕಲೆಯನ್ನೇ ನಂಬಿಕೊಂಡು ಆ ಕಲೆ ಇರೋದೇ ದೇವರ ಸೇವೆಗಾಗಿ ದುಡ್ಡಿಗಾಗಿ ಮಾರ್ಕೊಳ್ಳೋದಲ್ಲ ಅನ್ನುವಂತಹ ತಂದೆ ಆದರೆ ನಾವು ಕಲೆಯ ಒಂದು ಸೇವೆ ಅಂತ ಮಾಡ್ತೀವಿ ಅಂತಂದರೆ ನಮ್ಮ ಜೀವನ ಯಾವ ರೀತಿ ನಡಿಬೇಕು ಅನ್ನುವಂತಹ ಇವತ್ತಿನ ಒಂದು ಈ ಕಾಲಘಟ್ಟದ ಹುಡುಗರ ಒಂದು ಯೋಚನೆ ಇದೆಲ್ಲದರ ನಡುವೆ ಊರಿನ ಮುಖಂಡರು ಒಂದು ದೇವರ ಸೇವೆಗೆ ಅಂತ ಬಂದಾಗ ಡೊಳ್ಳು ಯಾರು ಯಾರಿಲ್ಲ ಅಂತಂದರೆ ನಮ್ಮ ಸಂಪ್ರದಾಯಗಳನ್ನು ಮರಿಬೇಕಾ ಅಂತ ಚಿಂತೆಗೆ ಕೂರುವಂಥವ್ರು ಅದರ ಜೊತೆಗೆ ಇವತ್ತಿಂದ ದೂರದ ಒಂದು ಅಂದರೆ ದೂರದ ಭವಿಷ್ಯವನ್ನು ನೋಡಿಕೊಂಡು ಬೆಂಗಳೂರಿನಂತಹ ಮಹಾನಗರಿಗೆ ಬರುವಂತಹ ಮಕ್ಕಳು ಅಲ್ಲಿ ಪಡುವಂತಹ ಪಾಡು ಕಷ್ಟಗಳು ಇನ್ನು ಊರಲ್ಲಿರುವಂತಹ ತಂದೆ ನನ್ನ ಮಗ ಎಲ್ಲೋ ಬೆಂಗಳೂರಿಗೆ ಹೋಗಿ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾನೆ ಕಾರ್ ಕೊಟ್ಟಿದ್ದಾರೆ ಬಂಗ್ಲೆ ಕೊಟ್ಟಿದ್ದಾರೆ ಅಂತ ಕಾಣ್ತಾ ಇರ್ತಾರೆ ಆದರೆ ಇಲ್ಲಿ ಅವರು ಪಡುವಂತಹ ಕಷ್ಟಗಳು ಅಷ್ಟೇ ಗೊತ್ತಿರುತ್ತೆ ಅವರನ್ನು ಒಂದು ರೋಲ್ ಮಾಡಲ್ ಆಗಿ ತೊಗೊಂಡು ಇನ್ನೊಬ್ರು ಯಾರೋ ಹಳ್ಳಿಯಿಂದ ಸಿಟಿಗೆ ಬರೋವನು ಅವನ ಕಷ್ಟವನ್ನು ನೋಡಿ ನೋಡಿ ಈ ಮಾಯಾನಗರಿ ಒಳಗೆ ಯಾವ ರೀತಿ ಎಲ್ಲ ಜಂಜಾಟ ಇರುತ್ತೆ ಅನ್ನುವಂತಹ ಒಂದಷ್ಟು ಕಥೆಗಳು ಅದರ ಜೊತೆಗೆ ಈ ನಮ್ಮ ಜಾನಪದ ಕಥೆ ಕಲೆ ಏನು ಡೊಳ್ಳು ಕುಣಿತ ಏನಿದೆ ಅದು ನಶಿಸೋದು ಅದು ಉಳಿಸೋದು ಯಾವ ರೀತಿ ಇವತ್ತಿನ ಒಂದು ಜನ್ರೇಷನ್ನಲ್ಲಿ ಈ ಆಧುನಿಕ ಆಧುನಿಕತೆಯ ಮಧ್ಯದಲ್ಲಿ ನಮ್ಮ ಪ್ರಾಚೀನ ಕಲೆಗಳನ್ನು ಸಾಂಸ್ಕೃತಿಕ ಕಲೆಗಳನ್ನು ಜಾನಪದ ಕಲೆಗಳನ್ನು ನಾವು ಯಾವ ರೀತಿ ಉಳಿಸ್ಕೋಬೋದು ಅನ್ನುವಂತಹ ಒಂದಷ್ಟು ಎಲ್ಲ ಒಂದು ಕಥೆಗಳನ್ನು ಸೇರಿಸಿ ಅದರ ಜೊತೆಗೆ ಒಂದು ಪ್ರೇಮ ಕಥೆಯನ್ನು ಇಟ್ಟು ನಮ್ಮ ಮುಂದೆ ಬರ್ತಾ ಇರುವಂತಹ ಸಿನಿಮಾ ಡೊಳ್ಳು ನಿಜಕ್ಕೂ ಈವತ್ತು ಆಗಿರುವಂತಹ ಟ್ರೈಲರ್ ಕೂಡ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಇದೇ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈಗಾಗಲೇ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿರೋದರಿಂದ ಸಿನಿಮಾದ ಬಗ್ಗೆ ಕುತೂಹಲ ಅಂತೂ ಸಿಕ್ಕಾಬಟ್ಟೆ ಇದೆ ಜನನು ಕೂಡ ಯಾವ ರೀತಿ ಇದನ್ನು ತಗೊಳ್ತಾರೆ ಸಿನಿಮಾನ ಯಾವ ರೀತಿ ಇದು ಟೇಕ್ ಆಫ್ ಆಗುತ್ತೆ ಈಗಾಗಲೇ ನಮ್ಮ ಕನ್ನಡದಲ್ಲಿ ಬಂದಿರುವಂತಹ ಸಾಕಷ್ಟು ಸಿನಿಮಾಗಳು ಈ ವರ್ಷದಲ್ಲಿ ಒಳ್ಳೊಳ್ಳೆ ಉತ್ತಮವಾದಂತಹ ಸಿನಿಮಾಗಳು ಬಂದಿದೆ ಒಳ್ಳೆಯ ಸಕ್ಸಸ್ ಕೂಡ ಪಡ್ಕೊಂಡಿದೆ ಅದೇ ರೀತಿ ಡೊಳ್ಳು ಸಿನಿಮಾಗೂ ಕೂಡ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಈ ಡೊಳ್ಳು ಸಿನಿಮಾ ಪವನ್ ಒಡೆಯರ್ ಅವರ ಒಂದು ಬ್ಯಾನರ್ನಲ್ಲಿ ಒಡೆಯರ್ ಬ್ಯಾನರ್ನಲ್ಲಿ ಇದು ತೆರೆಗೆ ಬರ್ತಾ ಇರೋದು ಸಾಗರ್ ಅವರು ಆ್ಯಕ್ಷನ್ ಹೇಳಿದ್ದಾರೆ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಕಥೆಯನ್ನು ಇಟ್ಕೊಂಡು ಒಂದು ಸಾಮಾಜಿಕ ಕಳಕಳಿ ಮತ್ತು ನಮ್ಮ ಪುರಾತನ ಕಲೆಗಳನ್ನು ಉಳಿಸುವಂತಹ ರೀತಿನಲ್ಲಿ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಬರ್ತಾ ಸಿನಿಮಾ ಡೊಳ್ಳು ಈ ಸಿನಿಮಾ ಯಾವಾಗ ಇದೆ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಾ ಇದೆ ಆದಷ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಅಂದರೆ ನೀವು ಈ ಟ್ರೈಲರ್ನ ನೋಡಿಲ್ಲ ಅಂದರೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ಈ ಟ್ರೈಲರ್ ಬಿಡುಗಡೆ ಆಗಿದೆ ನೋಡಿ ಅಕಸ್ಮಾತ್ ನಿಮಗೆ ಅಲ್ಲಿ ನೋಡೋಕೆ ಸಿಗಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಲಿಂಕ್ ಕೂಡ ಹಾಕಿರ್ತೀನಿ ಟ್ರೈಲರ್ದು ಅಲ್ಲೂ ಕೂಡ ನೀವು ಟ್ರೈಲರ್ ನೋಡ್ಬೋದು ಹಾಗೆ ನಿಮಗೆ ಏನನ್ನಿಸ್ತು ಈ ಟ್ರೈಲರ್ ನೋಡಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ